ಕೋಟೆನಾಡಿನಲ್ಲಿ ರಾಜಕೀಯ ಗರಿಗೆದರಿದೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಆಕಾಂಕ್ಷಿಯಾಗಿರುವ ಮಾಜಿ ಎಂಎಲ್ಸಿ ರಘು ಆಚಾರ್ ನಿತ್ಯ ಪ್ರವಾಸ ಮಾಡುತ್ತಲೇ ಇದ್ದಾರೆ. ಇತ್ತೀಚೆಗೆ ಎಐಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ನೇತೃತ್ವದಲ್ಲಿ ನಡೆದ ಆಕಾಂಕ್ಷಿಗಳ ಸಭೆಯ ಬಳಿಕ ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಪರ ಪ್ರಚಾರ ನಡೆಸಲು ರಘು ಆಚಾರ್ ಮುಂದಾಗಿದ್ದಾರೆ. ಪತ್ನಿ ಆಶಾ ಹಾಗೂ ಪುತ್ರ ಹರ್ಷವರ್ಧನ್ ಜೊತೆ ನಗರದ ಪ್ರಸಿದ್ಧ ನೀಲಕಂಠೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸುವ ಮೂಲಕ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಅಧಿಕೃತ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ರಘು ಆಚಾರ್, ಈ ಬಾರಿಯ ಚುನಾವಣೆಯಲ್ಲಿ 14 ಮಂದಿ ಆಕಾಂಕ್ಷಿಗಳಿದ್ದು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಲು ನಿರ್ಧರಿಸಿದ್ದೇವೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದ್ರೂ ಕೂಡ ಎಲ್ಲರೂ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದೇವೆ. ನಾನು ಯಾವುದೇ ಚುನಾವಣೆ ಮಾಡುವಾಗಲೂ ನೀಲಕಂಠೇಶ್ವರ ದೇವಾಲಯದಲ್ಲಿ ದಂಪತಿ ಸಮೇತ ಪೂಜೆ ಸಲ್ಲಿಸಿಯೇ ಶುರು ಮಾಡ್ತೀನಿ. ಹಾಗಾಗಿ ಇಂದು ಕುಟುಂಬ ಸಮೇತ ಮತಯಾಚನೆ ಮಾಡ್ತಿದ್ದೇನೆ ಅಂತ ಹೇಳಿದರು. ಸಾವಿರದ 2023 ವಿಧಾನಸಭಾ ಚುನಾವಣೆ ಇನ್ನೇನು 3-4 ತಿಂಗಳಷ್ಟು ಆಗುತ್ತೆ. ನಮ್ಮಲ್ಲಿ 14 ಜನ ಆಸ್ಪಿರೆಂಟ್ಸ್ ಇದ್ದೀವಿ. ಚಿತ್ರದುರ್ಗದಲ್ಲಿ ಒಂದೇ ಒಂದ್ಸರಿ ಕಾಂಗ್ರೆಸ್ ಗೆದ್ದಿತ್ತು. ಈ ಸರಿ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ನಾವು 14 ಜನ ಆಸ್ಪಿರೆಂಟ್ಸ್ ಕೂತ್ಕೊಂಡು ಮೀಟಿಂಗ್ ಮಾಡಿ ಇವತ್ತಿಂದ ಕಾಂಗ್ರೆಸ್ ಪರ ಮತ ಯಾಚನೆ ಮಾಡಲಿಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತೀವಿ. 14 ಜನ ಆಸ್ಪಿರೆಂಟ್ಸು ಪ್ರತಿ ಮನೆಗೂ ಹೋಗಿ BJP ಏನು ಭ್ರಷ್ಟಾಚಾರ ಮಾಡಿದೆ ತಿಳಿಸಿ ಕಾಂಗ್ರೆಸ್ಗೆ ಮತ ಕೇಳಲಿಕ್ಕೆ ಚಾಲನೆಯನ್ನು ಇವತ್ತಿನ ಕೊಡ್ತೀವಿ. ಬಹುತೇಕ ನಿಮಗೆ ಟಿಕೆಟ್ ಕನ್ಫರ್ಮ್ ಅಂತಲೇ ಹೈಕಮಾಂಡ್ ಯಾರು ಕೊಟ್ಟರು ಒಟ್ಟಿಗೆ ಎಲ್ಲರೂ ಸೇರಿ ಈ ಸರಿ ಕಾಂಗ್ರೆಸ್ ಕಟ್ಟಬೇಕು ಅಂತ ನಮಗೆ ಟಾಸ್ಕ್ ಇದೆ. ಈ ಸರಿ ಚಿತ್ರದುರ್ಗದಲ್ಲಿ 100% ಗೆಲ್ತೀವಿ. 35 ಜನ 40,000 ನೀಡಲು ಗೆಲ್ತೀವಿ. 14 ಜನ ಎಲ್ಲರೂ ಜೊತೆಗಿದ್ದೀವಿ ಕಾಂಗ್ರೆಸ್ಸಲ್ಲಿ. ಮಾಜಿ ಶಾಸಕರಾಗಿದ್ದ ಬಸವರಾಜನವರು ಕೂಡ ಭಾಳ ಬೈಕೋಟ್ ಮಾಡ್ತಾ ಇದ್ದಾರೆ. ಅವರು ಕೇಳೋದು ತಪ್ಪೇನಿಲ್ಲ, ಅವರು ಶಾಸಕರಾಗಿದ್ದಂಥವ್ರು. ಡೆಮೋಕ್ರೆಸಿಯಲ್ಲಿ ಎಲ್ಲರೂ ಕೇಳ್ಬೋದು. ಎಲ್ಲರೂ ಒಟ್ಟಿಗೆ ಇದ್ದೀವಿ. ಬಸವರಾಜನ ಒಟ್ಟಿಗೆ ಇದ್ದೀವಿ, ಯಾರ್ಯಾರು ಅಪ್ಲಿಕೇಶನ್ ಇದ್ದಾರೆ ಆಸ್ಪಿರೆಂಟ್ಸು ಎಲ್ಲರೂ ಒಟ್ಟಿಗೆ ಇದ್ದೀವಿ. ನಮ್ಮೆಲ್ಲರೂ ಒಂದೇ ಅಜೆಂಡಾ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು, ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡಬೇಕು. ಈ ಸರಿ ಕಾಂಗ್ರೆಸ್ ಬೋರ್ಡನ್ನು ಆರಿಸ್ತೀವಿ ಚಿತ್ರದುರ್ಗ. ಯಾರು ಕೊಟ್ಟರು ಎಲ್ಲರೂ ಶೇರ್ ಮಾಡ್ತೀವಿ, ಕಾಂಗ್ರೆಸ್ ಗೆಲ್ಲಿಸ್ತೀವಿ. ಈ ಸರಿ ವಿಶೇಷವಾಗಿ ದಂಪತಿ ಸಮೇತ ಆಗಮಿಸಿದ್ದೀವಿ. ನಾನು 2 ಚುನಾವಣೆಯಲ್ಲೂ ಸಹ ಏನೇ ಪೂಜೆ ಮಾಡಬೇಕಾದ್ರೆ ದಂಪತಿ ಇಲ್ಲಿಂದನೇ ಶುರು ಮಾಡ್ತೀವಿ. ಆದ್ದರಿಂದ ಇವತ್ತು ಒಳ್ಳೆ ದಿನ ಅಂತ ಇಲ್ಲಿಂದನೇ ಶುರು ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.